ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವನಗೌಡ. ನಮ್ಮ ಈ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಈ ದಾಸ್ತಾನು ಕೀಟಗಳನ್ನ ನಮ್ಮ ಈ ದವಸ ಧಾನ್ಯಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತೋರಿಸಿಕೊಡ್ತೇನೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುತ್ತ ಹಾಗೆ ಈ ನುಸಿ ಇರಬಹುದು ಅಥವಾ ಬುರ್ಲೆ ಇರಬಹುದು, ಇವು ನಮ್ಮ ಈ ಜೋಳಗಳಲ್ಲಾಗ್ಲಿ ಅಥವಾ ನಮ್ಮ ಈ ಒಂದು ತಿನ್ನುವಂತಹ ಎಲ್ಲ ದವಸ ಧಾನ್ಯಗಳನ್ನ ಹಾಳು ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ದವಸ ಧಾನ್ಯಗಳನ್ನ ನಾವು ಯಾವ ರೀತಿ ಸಾವಯವವಾಗಿ ಇದನ್ನ ನಾವು ಸಂರಕ್ಷಣೆ ಮಾಡಬಹುದು, ಯಾವುದೇ ಕೆಮಿಕಲ್ ಇಲ್ಲದಂಗೆ, ಯಾವುದೇ ಒಂದು ಅಲ್ಯೂಮಿನಿಯಂ ಫಾಸ್ಫೈಡ್ ಟ್ಯಾಬ್ಲೆಟ್ಸ್ ಹಾಕದೇ ಇರೋ ಹಾಗೆ. ಸೊ ನಾವು ಇದನ್ನ ಯಾವ ರೀತಿ ಸಂರಕ್ಷಣೆ ಮಾಡೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೇನೆ. ಸೊ ಇವತ್ತು ನಾನು ನಿಮಗೆ ಈ ಒಂದು ಸೇವ್ ಗ್ರೇನ್ ಬ್ಯಾಗ್ಸ್ ಅನ್ನ ನಾವು ಪರಿಚಯ ಮಾಡ್ತಾ ಇದ್ದೀನಿ. ಸೊ ಈ ಸೇವ್ ಗ್ರೇನ್ ಬ್ಯಾಗ್ಸ್ ನ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಇದನ್ನ ಈ ಬ್ಯಾಗ್ ಅನ್ನ ಒಂದು ಈಥೈಲ್ ವಿನೈಲ್ ಆಲ್ಕೋಹಾಲ್ ಇಂದ ತಯಾರ್ ಮಾಡಿರ್ತಾರೆ. ಸೊ ಇದು ಯಾವ ರೀತಿ ವರ್ಕ್ ಮಾಡುತ್ತಪ್ಪ ಅಂತಂದ್ರೆ, ಇದು ಎನರೋಬಿಕ್ ಅಟ್ಮಾಸ್ಫಿಯರ್ ಮೇಲೆ ವರ್ಕ್ ಮಾಡುತ್ತೆ, ಅಂದ್ರೆ ಇದರಲ್ಲಿ ಗಾಳಿ ಹೋಗೋದಿಲ್ಲ, ಇದು ಏರ್ ಟೈಟ್ ಕಂಡೀಷನ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ಒಂದು ನಿಮ್ದು ಕಾಳಿನ ಕ್ವಾಲಿಟಿ ಕಡಿಮೆ ಆಗೋದಿಲ್ಲ. ಅದೇ ರೀತಿಯಾಗಿ ಇದು ನೀವು ಯಾವ ಕಾಳನ್ನ ಒರಿಜಿನಲ್ ಆಗಿ ನೀವು ಮಾಯಿಶ್ಚರ್ ನ ಕಂಟೆಂಟ್ ಅಲ್ಲಿ ಹಾಕಿರ್ತೀರಾ, ಆ ಮಾಯಿಶ್ಚರ್ ಕಂಟೆಂಟ್ ಮೇಂಟೈನ್ ಆಗುತ್ತೆ ಸರಿಯಾಗಿ. ಸೊ ಹಂಗಾಗಿ ಅದರಲ್ಲಿ ಕ್ವಾಂಟಿಟಿಯಲ್ಲೂ ಸಹ ಯಾವುದೇ ಒಂದು ಲಾಸ್ ಆಗೋದಿಲ್ಲ. ಆಮೇಲೆ ನೀವು ಆ ಒಂದು ದವಸ ಧಾನ್ಯದ ಒಂದು ಜರ್ಮಿನೇಷನ್ ಸಹ ಮೇಂಟೈನ್ ಆಗುತ್ತೆ. ಅದೇ ರೀತಿಯಾಗಿ ಇದರಲ್ಲಿ ಯಾವುದೇ ಒಂದು ಟಾಕ್ಸಿಕ್ ಕೆಮಿಕಲ್ ನ ಯೂಸ್ ಮಾಡಿರೋದಿಲ್ಲ. ಆಮೇಲೆ ನಿಮ್ಮ ಒಂದು ಆ ಕಾಳಿನ ಒಂದು ಏನು ಸುವಾಸನೆ ಇರುತ್ತೆ, ಒರಿಜಿನಲ್ ಸುವಾಸನೆ, ಅದು ಸಹ ಅದು ಹಾಗೆ ಇರುತ್ತೆ. ಸೊ ಈ ಒಂದು ಸೇವ್ ಗ್ರೀನ್ ಬ್ಯಾಗ್ಸ್ ನ ನಾವು ಯಾವ ರೀತಿ ಈ ಸೇವ್ ಗ್ರೀನ್ ಬ್ಯಾಗ್ಸ್ ಅಲ್ಲಿ ಯಾವ ರೀತಿ ಕಾಳುಗಳನ್ನ ಶೇಖರಣೆ ಮಾಡಬೇಕು ಅನ್ನೋದನ್ನ ನಾನು ಈಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ. ಸೊ ಇಲ್ಲಿ ನೋಡಿರ್ಬೋದು, ನಾನಿಲ್ಲಿ ಮೊದಲೇ ನಾನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಮನೆಯಲ್ಲಿ ಇರತಕ್ಕಂತ ಗೋಣಿ ಚೀಲದಲ್ಲಿ ಫಸ್ಟ್ ನೀವು ಈ ಬ್ಯಾಗ್ ಅನ್ನ ಒಳಗಡೆ ಹಾಕಬೇಕು, ಸೇವ್ ಗ್ರೀನ್ ಬ್ಯಾಗ್ ಅನ್ನ. ತದನಂತರ ಈ ಸೇವ್ ಗ್ರೀನ್ ಬ್ಯಾಗ್ ಅಲ್ಲಿ ನೀವು ನಿಮ್ಮ ಒಂದು ದವಸ ಧಾನ್ಯಗಳನ್ನ ಹಾಕಬಹುದು. ನಾನು ಇಲ್ಲಿ ಜೋಳವನ್ನ ಹಾಕಿದ್ದೀನಿ ಇಲ್ಲಿ. ಸೊ ನಂತರ ಏನ್ ಮಾಡಬೇಕಂದ್ರೆ, ಈ ಒಂದು ಸೇವ್ ಗ್ರೀನ್ ಬ್ಯಾಗ್ ಅನ್ನ ಈ ರೀತಿ ಸೊಳೆ ಸುತ್ತಬೇಕು. ಸೊಳೆ ಸುತ್ತಿರೋ ನಂತರ ನಿಮ್ಗೆ ಇದ್ರ ಜೊತೆಗೆ ಟ್ಯಾಗ್ ಬಂದಿರುತ್ತೆ. ಸೊ ಈ ಒಂದು ಟ್ಯಾಗ್ ಅನ್ನ ನಾವು ಕ್ಲೀನ್ ಆಗಿ ಯಾವುದೇ ಒಂದು ಇದರಲ್ಲಿ ಏರ್ ಇಲ್ಲದೆ ಹಾಗೆ ಕ್ಲೀನ್ ಆಗಿ ಇದನ್ನ ಏರ್ ಟೈಟ್ ಮಾಡಿ, ತದನಂತರ ಒಂದು ಟ್ಯಾಗ್ ಅನ್ನ ಮೊದಲು ನಾವು ಇಲ್ಲಿ ಹಾಕಿದ್ದೇವೆ. ಅದಾದ ನಂತರ ಮತ್ತೆ ಇನ್ನೊಂದು ಸಲ ಸೊಳ್ಳೆ ಸುತ್ತಬೇಕು. ಸೊಳ್ಳೆ ಸುತ್ತಿದ ನಂತರ ಇದರ ಮೇಲ್ಗಡೆ ಸಹ ಮತ್ತೆ ಎರಡನೇ ಟ್ಯಾಗ್ ಅನ್ನು ನಾವು ಇಲ್ಲಿ ಹಾಕಬೇಕು. ಈ ರೀತಿ ನಾವು ಈ ಒಂದು ಎರಡು ಟ್ಯಾಗ್ಗಳನ್ನ ಹಾಕಿದ ನಂತರ ನಾವು ಈ ಒಂದು ದವಸ ಧಾನ್ಯಗಳನ್ನ 2 ವರ್ಷದವರೆಗೂ ಸಹ ನಾವು ಶೇಖರಣೆ ಮಾಡಿರಬಹುದು. ಇದಕ್ಕೆ 2 ವರ್ಷದವರೆಗೂ ಸಹ ಯಾವುದೇ ಒಂದು ನುಸಿ ಇರಬಹುದು ಅಥವಾ ಬುರ್ಲಿ ಇರಬಹುದು, ಯಾವುದೇ ಒಂದು ಈ ದಾಸ್ತಾನು ಕೀಟಗಳು ಇದಕ್ಕೆ ಬರೋದಿಲ್ಲ. ಸೊ ಈ ಒಂದು ಸೇವ್ ಗ್ರೀನ್ ಬ್ಯಾಗ್ಸ್ ಗಳು ಎಲ್ಲಿ ಸಿಗ್ತಾವಪ್ಪ, ಎಷ್ಟು ರೇಟ್ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಸೊ ನಿಮ್ಗೆ ಏನಾದ್ರೂ ಈ ಸೇವ್ ಗ್ರೇನ್ ಬ್ಯಾಗ್ ಗಳು ಬೇಕಂತಂದ್ರೆ ನೀವು ಆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಸೊ ಈ ಒಂದು ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿ ಇಷ್ಟ ಆಗಿದ್ರೆ ಅದನ್ನ ಲೈಕ್ ಮಾಡಿ, ಅದೇ ರೀತಿ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಒಂದು ಈ ವಿಡಿಯೋಗಳು ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಕಾಣಿಸ್ಕೋಬೇಕಂತಂದ್ರೆ ನಮ್ಮ ಈ ಒಂದು ಕೃಷಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.